ಭಾರತೀಯ ಸಂಸ್ಕೃತಿಗಳಲ್ಲಿ ಬೆಳೆಯುವ ನಾವುಗಳು ಉತ್ತಮ ಸಂಸ್ಕಾರಗಳಲ್ಲಿ ಒಂದಾದ ಸ್ತ್ರೀಯರನ್ನು ಗೌರವದಿಂದ ಕಾಣಬೇಕು ಎಂಬ ಉದ್ದೇಶದಿಂದ ಆಚರಿಸುವ ಹಬ್ಬಗಳಲ್ಲಿ ರಕ್ಷಾಬಂಧನವು ಒಂದು ಅತ್ಯಮೂಲ್ಯ ಹಬ್ಬವಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕರು ಬಿಕೆ ಶಾಂತಕ್ಕ ಹೇಳಿದರು. ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಡ್ಕಿಮಠ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸುವ ಮೊದಲು ನಮ್ಮ ನೆಲದ ಆಚಾರ ವಿಚಾರಗಳನ್ನು ಮರೆಯದೆ ಪಾಲಿಸಬೇಕು ಎಂದರು. ರಕ್ಷಾಬಂಧನವು ಎಲ್ಲ ಸಹೋದರ ಸಹೋದರಿಯರಲ್ಲಿ ಪ್ರೀತಿ, ಕಾಳಜಿ, ಪರಸ್ಪರ ರಕ್ಷಣೆ, ಜೀವನದ ಮೌಲ್ಯಗಳನ್ನು ಬೆಳೆಸುತ್ತದೆ ಎಂದು ಹಿತವಚನ ನೀಡಿದರು. ಈ ಹಬ್ಬ ಬಹಳ ಮಹತ್ವವನ್ನ ಹೊಂದಿದೆ ಅನ್ನುವಂಥದನ್ನ ನಾವು ನೋಡ್ತೀವಿ. ಪೌರಾಣಿಕ ಕಥೆಗಳಲ್ಲಿ ನಾವು ನೋಡ್ತೀವಿ, ಯಾವಾಗ ಇಂದ್ರ ಅಸುರನ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ, ಆಗ ಇಂದ್ರನ ಪತ್ನಿ ಇಂದ್ರಾಣಿ ಪತಿಗೆ ರಾಖಿಯನ್ನ ಕಟ್ಟಿ ಯುದ್ಧದಲ್ಲಿ ಏಕಾಗ್ರತೆಯನ್ನು ಇಟ್ಕೊಂಡು ಹೇಳಿಯಾಗಿ ಬಾ, ಅಲ್ಲಿ ಮೋಹ ಮಮಕಾರಗಳ ತ್ಯಾಗವನ್ನು ನೀನು ಮಾಡು ಅಂತ ಹೇಳಿ ಪತಿಗೆ ರಾಖಿ ಕಟ್ಟಿರುವುದು ಅಂತ ಹೇಳಿ ನೌಕತೆಗಳಲ್ಲಿ ಕೇಳ್ತೀವಿ. ಅಂದ್ರೆ ಈ ಮೋಹ ಮಮಕಾರ ಇದ್ದಾಗ ಮನಸ್ಸು ವಿಚಲಿತ ಆಗ್ತದೆ, ಮಾಡುವ ಕಾರ್ಯ ಸಂಪೂರ್ಣ ಸಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮೌಲ್ಯವನ್ನ ನಾವಿಲ್ಲಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಮಹಾಭಾರತದಲ್ಲಿಯೂ ಕೂಡ ನಾವು ಕೇಳ್ತೀವಿ, ಯಾವಾಗ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನ ಬಿಡ್ತಾನೆ, ಆಗ ಬಿಡುವಾಗ ಆ ಚಕ್ರ ಆತನ ಕೈಗೆ ತಲುಗಿ ರಕ್ತ ಬಂದಾಗ ದ್ರೌಪದಿ ತಕ್ಷಣನೇ ತನ್ನ ಸೀರೆಯ ಸೆರಗನ್ನ ಹರಿದು ಆ ಬೆರಳಿಗೆ ಕಟ್ತಾಳೆ. ಆಗ ಶ್ರೀಕೃಷ್ಣನು ಅದೇ ಸಮಯದಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ, ಈಗ ದ್ರೌಪದಿ ನನ್ನ ರಕ್ಷಣೆ ಮಾಡಿದರೆ ಸಮಯ ಬಂದಾಗ ಪ್ರಸಂಗ ಬಂದಾಗ ನಾನು ಕೂಡ ಅವಳ ರಕ್ಷಣೆಯನ್ನ ಮಾಡಬೇಕು ಅನ್ನುವಂತ ಭಾವ ಆತನಲ್ಲಿ ಬರ್ತದೆ. ಮುಖ್ಯೋಪಾಧ್ಯಾಯ ಡಿಎಸ್ ಕೋಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಭಾರತ ದೇಶವು ಇತರ ದೇಶಗಳಿಗೆ ತನ್ನ ಸಂಸ್ಕೃತಿ, ಸಂಸ್ಕಾರ ಮತ್ತು ಸಂಪ್ರದಾಯಗಳಿಂದ ಸ್ಫೂರ್ತಿಯನ್ನು ನೀಡುತ್ತಿದೆ. ಅದರಲ್ಲಿ ರಕ್ಷಾಬಂಧನ ಎಂಬ ವಿಶೇಷವಾದ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿರುವುದು ಮಕ್ಕಳಲ್ಲಿ ಸಹೋದರ ಸಹೋದರಿಯರ ಭಾವನೆಯನ್ನು ಮೂಡಿಸುವ ಮಹತ್ವವನ್ನು ಪಡೆದುಕೊಂಡಿದೆ. ಈ ಹಬ್ಬ ಸಹೋದರ ಬಾಂಧವ್ಯವನ್ನು ಬೆಳೆಸುವ, ಪ್ರೀತಿ ವಾತ್ಸಲ್ಯಗಳನ್ನು ನವೀಕರಿಸುವ ಹಬ್ಬವಾಗಿದೆ ಎಂದು ತಿಳಿಸಿದರು. ಸಂಬಂಧಗಳನ್ನು ಸೂಚಿಸುವ ಏನು ಸಂಭ್ರಮದ ಆಚರಣೆಗಳದಾವ, ಇಂತಹ ಆಚರಣೆಗಳನ್ನ ಮಹತ್ವವನ್ನ ತಿಳ್ಕೊಳ್ಳೋದು ಅತಿ ಮುಖ್ಯವಾದಂಥದ್ದು. ಈ ರಕ್ಷಾಬಂಧನ ಅಂತಕ್ಕಂಥದ್ದು ಹೆಸರೇ ಹೇಳ್ತದ, ಸ್ತ್ರೀ ರಕ್ಷೆ ಮತ್ತು ಬಂಧನ ಅಂತ ಹೇಳ್ತದೆ. ಮನುಷ್ಯನ ಜೀವನದಲ್ಲಿ ರಕ್ಷಣೆ ಮತ್ತು ಬಂಧನ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯ ಬದುಕಬೇಕಾಯ್ತಂದ್ರೆ ಆತನಿಗೆ ರಕ್ಷಣೆ ಬೇಕು. ಅವನು ಬದುಕುವಾಗ ತನ್ನನ್ನು ತಾನು ಹಲವಾರು ಬಂಧನಗಳಲ್ಲಿ ಒಳಗೊಳಿಸ್ಕೊಳ್ತಾ ಇರ್ತಾನೆ. ಅಂತಹ ಬಂಧನಗಳು ಯಾವ್ಯಾವ ಇರ್ತಾವ, ಅವುಗಳ ಮಹತ್ವ ಏನದ, ರಕ್ಷಣೆ ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ನೀಡುವಕರ ನಾವ ಅಕ್ಕನವ್ರನ್ನ ಇಲ್ಲಿ ಕರೆಸಿದ್ದೀವಿ. ವೇದಿಕೆಯ ಮೇಲೆ ಅತಿಥಿಗಳಾಗಿ ಬಿಕೆ ಶೀತಲ್, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿ ಡಿ ರುಕಡೆ ಮತ್ತು ವೀನಾ ಮಾಸ್ತಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುಮಾರ್ ಅನ್ವೇಶ್ ನವನಿಹಾಳ್ಕರ್ ನಿರೂಪಿಸಿದನು. ಕುಮಾರಿ ಅನನ್ಯ ಬಾಗಿ ಸ್ವಾಗತಿಸಿದಳು ಹಾಗೂ ಕುಮಾರಿ ಸಮೃದ್ಧಿ ಬಳ್ಳೊರ್ಗಿ ವಂದಿಸಿದಳು. ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವೃಂದ, ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು.